ನಿಮ್ಮಿಬ್ರು ಒಂದು ಕೆಮಿಸ್ಟ್ರಿ ನೋಡ್ತಾ ಇದ್ರೆ ಒಂದು ರ್ಯಾಪಿಡ್ ಫೈರ್ ಮಾಡೋಣ ಅಂತ ಅನ್ನಿಸ್ತಾ ಇದೆ, ಯಾಕಂದ್ರೆ ತುಂಬಾ ಕಾಲು ಎಳಿತಾ ಇರ್ತಾರೆ ಜಾಹಿದ್ ಅವ್ರು ನಿಮ್ಗೆ. ಹೌದು ಪಾಪ, ಪಾಪನಾ? ನಾನು ಪಾಪ. ನೀವು ಪಾಪ. ಹೌದು, ಈಗ ಬಂದಾಗ್ಲೇ ನೋಡ್ತಾ ಇದ್ದೆ ಫಸ್ಟ್ ಫೋನ್ ಇಡು, ಎಷ್ಟು ಫೋನ್ ಅಲ್ಲಿ ಯೂಸ್ ಮಾಡ್ತೀಯ ಅಂತ ಹೇಳಿ. ಒನ್ ಮಂತ್ ಇಂದ ಇದೆಲ್ಲ ಎವ್ರಿ ಡೇ ಕಾಲು ಎಳಿತಾ ಇರ್ತಾರೆ. ಓಕೆ, ಸೊ ರ್ಯಾಪಿಡ್ ಫೈರ್ ಅಲ್ಲಿ ಯಾರು ಹೆಂಗ್ ಆನ್ಸರ್ ಮಾಡ್ತಾರೆ ನೋಡೋಣ. ನಿಮ್ಮಿಬ್ರಲ್ಲಿ ಜಾಸ್ತಿ ತರಲೆ ಯಾರು? ಅವಳೆ. ಹೌದಾ? ಓಕೆ, ಹಾಗಾದ್ರೆ ಸೈಲೆಂಟ್ ಆ ಜಾಹಿದ್? ಸೈಲೆಂಟ್ ಏನಿಲ್ಲ. ನೀನು ತರಲೆನೆ ಜಾಹಿದ್, ನೀನು ನನ್ನ ಮೇಲೆ ಯಾಕೆ ಹಾಕಿದೆ? ನಾನು ಜಾಸ್ತಿ ಮಾಡಲ್ಲ. ಹಾ, ನಾನು ಒಂದು ಸ್ವಲ್ಪ ಜಾಸ್ತಿ ಕಂಪಾರಿಷನ್ ಮಾಡ್ತೀನಿ. ಜಾಸ್ತಿ ಕೋಪ ಯಾರಿಗೆ ಬರುತ್ತೆ? ಹೌದಾ, ಖಂಡಿತ ಅದ್ರ ಸೆಕೆಂಡ್ ಥಾಟೇ ಇಲ್ಲ. ಓಕೆ, ಯಾವ್ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಎಲ್ಲ ವಿಷಯಕ್ಕೂ. ಶಾರ್ಟ್ ಟೆಂಪರ್ಡ್ ಜಾಹಿದ್. ಹೌದಾ ಜಾಹಿದ್? ಅಂದ್ರೆ ಮೂಡ್ ಸ್ವಿಂಗ್ಸು. ಇವಾಗ ಖುಷಿ ಖುಷಿಯಲ್ಲಿ ಇರ್ತಾರ, ಒಂದ್ ಎರಡ್ ನಿಮಿಷದಲ್ಲಿ ಕೋಪದಲ್ಲಿರೋ ಚಾನ್ಸಸ್ ಇದೆ. ಹಾಗಾದ್ರೆ ನಾವು ಹುಷಾರಾಗಿರ್ಬೇಕು ಎನಿ ಟೈಮ್ ಇಮಿಡಿಯೇಟ್ಲಿ. ಬಟ್ ಆ ಕೋಪ ಒಂದೇ ನಿಮಿಷಕ್ಕೆ ಇಮಿಡಿಯೇಟ್ಲಿ ಚೆನ್ನಾಗಿ ಮಾತಾಡ್ತಾರೆ. ಸೊ ಶಾರ್ಟ್ ಟೆಂಪರ್ಡ್ ಇವ್ರಿಗೆ ಕೋಪ ಜಾಸ್ತಿ. ನಾನೇನೋ ಇವ್ರು ಬನಾರಸಿಗೆ ಹೋಗಿ ಬಂದ್ಮೇಲೆ ಚೇಂಜ್ ಆಗಿರ್ಬೋದು ಅನ್ಕೊಂಡಿದ್ದೆ. ಕೋಪ ದ್ವೇಷ ಇಲ್ಲ, ಮನುಷ್ಯನಿಗೆ ಕೊಡ್ತೀನಿ ನಾನು. ನನಗೆ ಈ ಅಂದ್ರೆ ಇದು ಅಂದ್ರೆ ನನಗೆ ಈಗ ಕೆಲವರು ಇರ್ತಾರೆ, ಫೋನ್ ಅಂದ್ರೆ ಪ್ರಾಣ, ಪ್ರಾಣ ನನಗೆ. ನಿಮ್ಗೆ ಯಾವ್ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಏನೋ ತಪ್ಪಾದ್ರೆ ಒಂದ್ಸತಿ ನಂಗೆ ರಿಪೀಟ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಈಗ ಒಂದ್ಸತಿ ಮಾಡಬಾರ್ದು ಅಂದ್ರೆ ಆ ಕಡೆ ತಿರ್ಗಿ ನೋಡಬಾರ್ದು, ತಿರ್ಗಿ ಅದನ್ನ ನೋಡಿದ್ರೆ ನಂಗೆ ಕೋಪ ಬರುತ್ತೆ. ಸೊ ಇಬ್ರಲ್ಲಿ ಜಾಸ್ತಿ ರೀಟೇಕ್ಸ್ ತಗೊಂಡಿದ್ಯಾರು ಸಿನಿಮಾ ಇದ್ರ ಟೈಮ್ನಲ್ಲಿ? ಇಬ್ರು ಶೂಟಿಂಗ್ ಟೈಮ್ನಲ್ಲಿ ಒಂದಷ್ಟು ನೀನ್ ಇರ್ಬೇಕು, ಬಟ್ ನನಗೆ ಜಾಸ್ತಿ ಇಲ್ಲ. ಒಂದಷ್ಟು ಏನಿಲ್ಲ, ಇಬ್ರು ಇಲ್ಲ. ಇದು ತಪ್ಪು, ಇದು ಸರ್ಗೆ ಕರಿಬೇಕು, ಜಯತೀರ್ಥ ಸರ್ ಮಧ್ಯೆ ಕಳಿಸ್ಬೇಕು ಇವಾಗ. ನೋಡಿ ಹೇಳಿದ್ನಲ್ಲ, ಅದಕ್ಕೆ ರಾಪಿಡ್ ಫೈರ್ ಇವನ್ ಜೊತೆ ಕೂತ್ಕೊಳ್ಳಲ್ಲ, ಎಲ್ಲ ನನ್ನ ಮೇಲೆ ಆಗ್ತಾರೆ. ಸಿಗದೆ ನೀವು ಅಂತ ನೀವೇ. ಇಬ್ರಲ್ಲಿ ಫ್ಲರ್ಟ್ ಮಾಡೋದ್ ಯಾರು? ಫ್ಲರ್ಟ್ ನೀ ನನ್ಗೆ ನೋಡ್ತಿದ್ಯಾ? ನೋಡ್ತಾ ಇದೀನಿ ಫ್ಲರ್ಟ್ ಯಾರು ಇದ್ರ ಅಂತ. ಅಲ್ಲ, ನಾನು ಇನ್ನಿಬ್ರಲ್ಲಿ ಕೇಳ್ತಾ ಇರೋದು. ಇಲ್ಲ, ಇವ್ರ ಜೊತೆ ಕೂತ್ಕೊಂಡ್ರೆ ಇವಾಗ ಬೇರೆ ಫ್ರೆಂಡ್ಸ್, ಇವಾಗ ಬೇರೆ ಅವ್ಳು ಚೆನ್ನಾಗಿದ್ದಾಳೆ, ಇವಳು ಚೆನ್ನಾಗಿದ್ದಾಳೆ ಅಂತ ಅಟ್ಲೀಸ್ಟ್ ಹೇಳ್ತಾಳೆ. ಇವ್ರ ಏನ್ ಗೊತ್ತಾ, ಯಾರು ಚೆನ್ನಾಗಿ ಹುಡುಗಿ ಯಾರು ಹೋದ್ರು ಸೋನಲ್ ಈ ಸಿನಿಮಾ ನಾನು, ಅಯ್ಯೋ ಸೇದ್ ಇವ್ಳು ಚೆನ್ನಾಗಿದ್ದಾಳೆ ಸಿನಿಮಾ ಅದೆಲ್ಲ ಬಿಟ್ಟಾಕು ಇದು ಹೇಳು ಅಂತಾನೆ, ಅಯ್ಯೋ ಅಂತ ಹೇಳಿದ್ರು ಅವನಿಗೆ. ಸೊ ಇಬ್ಬರು ಈಗ ಓಕೆ, ಈಗ ಇವರು ಸಿನಿಮಾ ಟೈಮ್ನಲ್ಲಿ ಪರಿಚಯ ಆಗಿರೋದು ಏನು ಅಂದರೆ ಏನು ಅನ್ಕೋತಾರೋ ಅಥವಾ ಅಂತಾನ, ಅಥವಾ ನೀವು ಕ್ಲೋಸ್ ಫ್ರೆಂಡ್ಸ್ ಜೊತೆಗೂ ಹೀಗೆ ಇರ್ತೀರಾ? ನಾನು ಎಲ್ಲರ ಜೊತೆನೂ ಹೀಗೆ. ಸ್ವಲ್ಪ ಕೆಟ್ಟ ವರ್ಡ್ಸ್ ಅಥವಾ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ಇದು? ಹೌದಾ? ನೋ, ನೀವು ಕಂಟಿನ್ಯೂ ಮಾಡ್ಬೇಕಂತಾನೇ ಇಲ್ಲ, ಪೀಮ್ 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 ಕಂಟಿನ್ಯೂಸ್ಲಿ ಸೈರನ್ ಹಾಕ್ಬೇಕು. ನೆಕ್ಸ್ಟ್ ಸಿನಿಮಾ ಯಾವ್ದು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಭಯ ಪಡ್ತಾರೆ. ಇಲ್ಲ, ಫ್ರೆಂಡ್ಸ್ ಜೊತೆ ಅಷ್ಟೇ, ಅಂದ್ರೆ ಇವ್ರಿಗಲ್ಲ ಹಿಂಗ್ ಮಾತಾಡ್ತಿರುವ ಉರ್ದು ಅಲ್ಲಿ ಎಲ್ಲ ತುಂಬಾ ಕಳ್ಸಿದಾರೆ ನನಗೆ, ತುಳು ಅಲ್ಲಿ ಕಳ್ಸಿದೀನಿ ಹಿಂಗೆ ಮಾಡಿ. ಏನೇನ್ ವರ್ಡ್ಸ್ ಕಳ್ಸಿದಾರೆ? ಅಯ್ಯೋ ಬೇಡ, ಬೇಡ ಬೇಡ, ಹೇಳ್ದೆ ಕಳ್ಸಿಬಿಟ್ಟಿದ್ದಾರೆ. ಓಕೆ, ಇಬ್ರಲ್ಲಿ ಜಾಸ್ತಿ ಊಟ ಮಾಡೋದು ಯಾರು? ನಾನು. ಹೌದಾ? ಓಕೆ, ಡಯಟ್ ಏನಿಲ್ಲ, ಸಣ್ಣ ಇದ್ದೀರಾ? ಇಲ್ಲ, ಆಕ್ಚುಲಿ ಬನಾರಸ್ ಆಗಿರೋದು ಇವಾಗ. ಬನಾರಸ್ ಇಲ್ಲ, ಅದು ಇವ್ರದೇ ತಪ್ಪು. ಏನ್ ಹೇಳ್ತೀನಿ, ನನ್ಗೆ ಜಯತೀರ್ಥ ಸರ್ಗೆ ಸ್ವೀಟ್ಸ್ ತುಂಬಾ ಇಷ್ಟ. ಇವ್ನು ಎಷ್ಟು ದೊಡ್ಡ ಕಳ್ಳ ಅಂದ್ರೆ, ನಮ್ಗೆ ಎಲ್ಲಾ ಸ್ವೀಟ್ಸ್ ತಗೊಂಡ್ ಬಂದಿಡೋದು, ಅವ್ನ್ ಮೇಂಟೈನ್ ಮಾಡ್ತಿದ್ದ, ನಮ್ಗೆ ತಿನ್ನಿಸ್ತಿದ್ದ. ಸೊ ಇವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ನಾನು ಸರ್ ಚೆನ್ನಾಗಿ ತಿಂದ್ವಿ. ಸೊ ನಾನು ಬನಾರಸ್ ಸಿನಿಮಾದಲ್ಲಿ ಯಾಕೆ ನಂಗೆ ಇಷ್ಟ, ನಂಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಸ್ವೀಟ್ಸ್ ಇದ್ರೆ. ಮತ್ತೆ ಆ ಟೈಮಲ್ಲಿ ರಾಬರ್ಟ್ ಶೂಟಿಂಗು ಇತ್ತು, ಸೊ ನಂಗೆ ಪ್ಲಸ್ ಆಯ್ತು ಒಂದ್ ಸ್ವಲ್ಪ ಅಲ್ಲಿ, ಐ ಹ್ಯಾಡ್ ಟು ಪುಟ್ ಆನ್ ವೇಟ್ ಅಲ್ವಾ, ಸೊ ಪರವಾಗಿರ್ಲಿಲ್ಲ. ಡೈರೆಕ್ಟರ್ ಹತ್ರ ಬೈಸ್ಕೊಂಡಿರೋದು ಯಾರು? ಯಾರು ಇಲ್ಲ, ಅವ್ರ ಬಯೋದೇ ಇಲ್ಲ. ಓಕೆ ಓಕೆ, ಇಬ್ರಲ್ಲಿ ಡಬಲ್ ಮೀನಿಂಗ್ ಬೇಗ ಅರ್ಥ ಆಗೋದು ಯಾರಿಗೆ? ನನಗೆ. ಓಕೆ, ಇವ್ರು ಟ್ಯೂಬ್ ಲೈಟ್ ಎರಡು ನಿಮಿಷ ಲೇಟ್ ಅವಳು ಜೀವನದಿಂದ. ನನ್ನ ಫ್ರೆಂಡ್ ಹೆಸರು ಕೊಟ್ಟು ಅವಳಿಗೆ ಎರಡು ನಿಮಿಷ ಲೇಟ್. ಓ, ನನ್ನ ಹೈದರಾಬಾದ್ ಅಲ್ಲಿ ಅವ್ರದ್ದು ಫ್ರೆಂಡ್ ಇದ್ದಾರೆ, ನಂಗೆ ನೋಡಿದ್ರೆ ಎಲ್ಲಿದ್ದಾಳೆ ಅವಳು, ಎರಡು ನಿಮಿಷ ಲೇಟ್ ಬರೋದು, ಎರಡು ನಿಮಿಷ ಲೇಟ್ ಏನು ಮಾತಾಡಿದ್ರು ನನ್ಗೆ ಅರ್ಥ ಆಗಲ್ಲ. ಇವ್ರು ನಗ್ತಾ ಇರ್ತಾರೆ, ಅವ್ರು ಬೇರೆ ಟಾಪಿಕ್ ಸ್ಟಾರ್ಟ್ ಮಾಡಿರ್ತಾರೆ, ನಾನು ಅಲ್ಲಿವರೆಗೂ ಥಿಂಕ್ ಮಾಡ್ತೀನಿ ಯಾಕೆ ನಕ್ಕಿದ್ರು, ಯಾಕಂದ್ರೆ ಬಾಯ್ಬಿಟ್ಟು ಹೇಳಲ್ಲ ಇವರು, ಅದೇ ನನ್ನ ಹಠ ಗೊತ್ತಾಗಲೇಬೇಕು ಅಂತ. ಅದು ಥಿಂಕ್ ಮಾಡ್ತೀನಿ, ಗೊತ್ತಾದ್ಮೇಲೆ ಓ ಅಂದರೆ ಅಯ್ಯೋ ಇವಾಗ ಗೊತ್ತಾಯ್ತು ನಮ್ದು ಇನ್ನೊಂದು ಟಾಪಿಕ್ ಸ್ಟಾರ್ಟ್ ಆಗೋಯ್ತು ಅಂತ. ಓಕೆ, ಯಾರು ಮಾಡಿರಲ್ಲ ಆದ್ರೂ ಕೇಳ್ತೀನಿ, ಸ್ನಾನ ಮಾಡದೆ ಸೆಟ್ಟಿಗೆ ಬಂದಿರೋದೇನಾದ್ರೂ ಇದೆಯಾ ಇಬ್ರಲ್ಲೊಬ್ರು? ಇಲ್ಲ ಇಲ್ಲ.
ಇದೇ ಶೂಟಿಂಗ್ ಟೈಮ್ ಅಲ್ಲ ಬನಾರಸ್ ಬನಾರಸ್ ಅಲ್ಲೇ ಆಕ್ಚುಲಿ ಯಾಕಂದ್ರೆ ಅದ್ ರೀಸನ್ ಏನ್ ಗೊತ್ತಾ ಚಳಿ ಹಂಗಂತ ಒಂದಿನ ಏನ್ ಮಾಡಿಲ್ಲ ಅಂದ್ರೆ ಓಕೆ ಎರಡ್ಮೂರು ದಿವಸ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಶೂಟಿಂಗ್ ಐ ಥಿಂಕ್ ಒನ್ಸ್ ಆರ್ ಟ್ವೈಸ್ ಅಲ್ಲಿ ಚಳಿ ಜಾಸ್ತಿ ಇತ್ತ ಇದ ಎದ್ದು ಬೆಡ್ಡಿಂದಾನೇ ಫಸ್ಟ್ ಆಫ್ ಆಲ್ ಎದ್ದೋಳಕಾಗ ಆಮೇಲೆ ಸ್ನಾನ ಮಾಡ್ಕೊಳಕಂತೂ ಆಗ್ತಾನೆ ಮೈನಸ್ ಟು ಮೈನಸ್ ತ್ರೀ ಸೊ ದಟ್ ಇಸ್ ದ ರೀಸನ್ ಇಲ್ಲಾದ್ರೆ ತುಂಬಾ ಪ್ರಾಮಾಣಿಕರಿದ್ದಾರೆ ಸೋನಲ್ ಅವರು ಓಕೆ ಸೆಟ್ಟಿಗೆ ಲೇಟ್ ಆಗಿ ಬರೋದು ಇಬ್ಬರಲ್ಲಿ ಅವರೇನು ನಾನು ನೀವು ಕಂಟಿನ್ಯೂ ಮಾಡಬೇಕಂತಾನೆ ಇಲ್ಲ ನೀವು ಹೇಳೋದು ಮುಂಚೆ ತೋರಿಸ್ಬಿಡ್ತೀನಿ ಸೆಟ್ಟಲ್ಲಿ ನಿದ್ದೆ ಮಾಡಿರೋದು ಎಲ್ರು ತಲೆ ತಿನ್ನೋದು ಎಲ್ರು ಕುಜಲಿ ಮಾಡೋದು ಮಾಡಕ್ ಬೇರೆ ಕೆಲಸ ಇಲ್ಲ ಅವಳಿಗೆ ನಿಮ್ಮಿಬ್ಬರಲ್ಲಿ ಕಂಜೂಸ್ ಯಾರು ಅವಳೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಕದ್ದು ಮುಚ್ಚಿ ನಾನು ಮಾತಾಡಲ್ಲ ನನ್ ಕಂಜೂಸ್ ಅಂದ್ರೆ ಏನ್ ಗೊತ್ತಾ ಇವಾಗ ನೋಡಿ ನಾವು ಶಾಪಿಂಗ್ ಹೋಗ್ತೀವಿ ಸ್ಟ್ರೀಟ್ ಶಾಪಿಂಗ್ಗೆ ಬಾರ್ಗೇನ್ ಮಾಡದೆ ಇಲ್ಲ ವಿಷಯಕ್ಕಲ್ಲ ನೀನ್ ನನ್ಗೆ ಕಂಜೂಸ್ ಹೇಳೋದು ಶಾಪಿಂಗ್ ವಿಷಯದಲ್ಲಿ ಇವಾಗ ಒಂದ್ ಸ್ಟ್ರೀಟ್ ಶಾಪಿಂಗ್ ಹೋಗ್ತೀವಿ ಬಾರ್ಗೇನಿಂಗ್ ಮಾಡಲ್ವಾ ನಾವು ಖಂಡಿತ ಇವನೇನು ಒಂದಿನ ಮಾಡಿದ್ದಾರೆ ಒಂದಿನ ಬನಾರಸ್ ಅಲ್ಲಿ ಶಾಪಿಂಗ್ ಹೋಗಿದ್ವಿ ಅದು ಸೀರೆ ಇದು ಅಂದ್ರೆ ಎಲ್ಲರೂ ವಾಕಿಂಗ್ ಹೋಗಿದ್ವಿ ನಾನು ಬಾರ್ಗೇನಿಂಗ್ ಮಾಡ್ತೀನಿ ಈ ಮನುಷ್ಯ ಏನ್ ಮಾಡಿದೆ ಕೇಳಕ್ಕಾಗದೆ ಎಕ್ಸ್ಟ್ರಾ ಕೊಟ್ಬಿಟ್ಬೋದು ಬಿಡಿ ಅವ್ರ ಬಗ್ಗೆ ನಾವು ಮಾತಾಡಕ್ಕಲ್ಲ 50 ರೂಪಾಯಿಗೆ ಇರೋದು ಅಷ್ಟೊಂದು ನಿನ್ನ ತಲೆ ಕೆಡಿಸ್ಕೊಳ್ತಾರ ಅಲ್ಲೇ ಕೂತ್ಕೊಂಡಿದ್ದೆ ಇಲ್ಲ ನಾನು ಕೊಡಲ್ಲ ಅಂತ ನಂಗೆ ಬೇಕು ಬಟ್ ನಾನು ಕೊಡಲ್ಲ ಇಷ್ಟು ನನ್ಗೆ ಇಷ್ಟಕ್ಕೆ ಬೇಕು ಅಂತ ನಾನು ಇನ್ನು 2 ನಿಮಿಷ ಇದ್ರೆ ನಾನು ಹೋಗ್ತೀನಿ ಅಂತ ಅದಕ್ಕಿಂತ ಜಾಸ್ತಿನೇ ಇಲ್ಲ ನೀನು ಕೊಡಬೇಡಪ್ಪ ಹಣ ಇದಕ್ಕೆ ನಾನೇ ಕೊಡ್ತೀನಿ ಅಂತ ಎಕ್ಸ್ಟ್ರಾ ಕೊಟ್ಬಿಟ್ಟು ಬಂದಿದ್ದಾನೆ ನಂಗೆ ಎಷ್ಟು ಕೋಪ ಬರ್ಬೇಕು ಹೇಳಿ ಅವ್ರು ಬಾರ್ಗೇನ್ ಎಲ್ಲ ಮಾಡೋ ಇದರಲ್ಲಿ ಇಲ್ಲ ಬಿಡಿ ನಾನು ಪೇಷನ್ಸ್ ಇಲ್ಲಮ್ಮ ಬಾರ್ಗೇನ್ ಇಲ್ಲ ಅಂತಲ್ಲ ನಾವು ಮಾಡ್ತೀವಿ ಮತ್ತೆ 2 ಶಾಪ್ ನೋಡ್ಬೇಕು ಮುಂದೆ ಎಷ್ಟು ಚೆನ್ನಾಗಿರೋ ಶಾಪ್ಸ್ ಇದೆ ನಾವಿವಾಗ ಒಂದ್ 4-5 ಶಾಪ್ಸ್ 4 ಜಾಸ್ತಿ ಹೋಗ್ತೀವಿ ನಾವು ಯಾವ್ದು ಬೆಸ್ಟ್ ಸಿಲೆಕ್ಟ್ ಮಾಡಿ ಮತ್ತೆ ಬರ್ತೀವಾ ಇಲ್ಲ ಒಂದೇ ಶಾಪ್ ಅಲ್ಲಿ ಎಲ್ಲ ಆಗ್ಬೇಕಂತೆ ಹೆಂಗಾಗತ್ತೆ ಅದು ಕಂಜೂಸ್ ಇವಳು ಕಂಜೂಸ್ ಇವಳು ಇದು ಅದು ಅಯ್ಯೋ ಖರ್ಚೇ ಮಾಡಲ್ಲ ಇವಳು ಇದು ನಾನು ಮಾಡಲ್ಲ ಓಕೆ ಜಾಹಿದ್ ಅವ್ರು ಫುಲ್ ಸೈಲೆಂಟ್ ಆಗೇ ಇದ್ರು ಅವರು ಇರೋದೇ ಹೀಗೆ ಅಂತ ಹೇಳ್ತಾ ಇದ್ರು ನಿಮ್ಮ ಇಬ್ಬರ ರ್ಯಾಪಿಡ್ ಫೈರ್ ಮುಕ್ತಾಯವಾಗಿದೆ ಥ್ಯಾಂಕ್ ಯು ತುಂಬಾ ಜೆನ್ವಿನ್ ಆಗಿ ಆನ್ಸರ್ ಮಾಡಿದ್ದಾರೆ ಅವರು ನೀವು ಕೂಡ ಒಪ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು